ತೆ ಬಿಎಸ್ವೈ ವಿರುದ್ದ ಸಿಟ್ಟು ಹೈಕಮಾಂಡ್ ಅಂಗಳಕ್ಕೆ ಕೆಜೆಪಿ ವರ್ಸಸ್ ಬಿಜೆಪಿ ಫೈ ಪ್ರಧಾನಿ ಆಡಳಿತಕ್ಕೆ ವಿಶ್ವ ಬ್ಯಾಂಕ್ ಮೆಚ್ಚುಗೆ ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ವಿಶ್ವವನ್ನೇ ಮುನ್ನಡೆಸಲು ಭಾರತ ಸಮರ್ಥ ನರೇಂದ್ರ ಮೋದಿ ಭೇಟಿ ಬಳಿಕ ಜಿಮ್ ಕಿಮ್ ಹೊಗಳಿಕೆ ರಾಬರ್ಟ್ ವಾಡ್ರಾ ವಿರುದ್ಧ ಭೂ ಅಕ್ರಮ ಪ್ರಕರಣ ನ್ಯಾಯಮೂರ್ತಿ ದಿಂಗ್ರಾ ಸಮಿತಿಯ ತನಿಖೆ ಪೂರ್ಣ ಘೋಷಣೆಗೆ ಮತ್ತೆ ಕಾಲಾವಕಾಶ ನನ್ನ ವಿರುದ್ಧ ಹತ್ತಾರು ಸುಳ್ಳು ಕೇಸ್ ಸೋನಿಯಾ ಅಳಿಯ ಗರ ಜೈಪುರ ಅತ್ಯಾಚಾರ ಸಂತ್ರಸ್ತಿಯ ಜೊತೆ ಸೆಲ್ಫಿ ನಿಜಕ್ಕೂ ಪ್ರಮಾದ ಕಡೆಗೂ ತಪ್ಪೊಪ್ಪಿಕೊಂಡು ರಾಜೀನಾಮೆ ಕೊಟ್ಟ ಮಹಿಳಾ ಆಯೋಗದ ಸದಸ್ಯೆ ತನ್ನ ವರ್ತನೆಗೆ ಭಾರಿ ಬೆಲೆ ತತ್ತ ಸೌಮ್ಯ ಗುರ್ಜಾ ನಮಸ್ಕಾರ ಕರ್ನಾಟಕ ಶುಭೋದಯ ನ್ಯೂಸ್ ಅಂಡ್ ನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಪ್ರತಿಮಾ ಭಟ್ ಸುದ್ದಿ ವಿಶ್ಲೇಷಕರಾದಂತಹ ಡಾಕ್ಟರ್ ಮನೀಶ್ ಮೋಕ್ಷಗುಂಡಂ ನಮ್ಮ ಜೊತೆ ಇದ್ದಾರೆ ಮನೀಶ್ ಕಾರ್ಯಕ್ರಮಕ್ಕೆ ಸ್ವಾಗತ ಶುಭೋದಯ ಮೊದಲನೇ ಸುದ್ದಿ ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ ತೇಜಸ್ ಎಂದು ವಾಯುಪಡೆಗೆ ಸೇರ್ಪಡೆಯಾಗಲಿದೆ ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಮೊದಲ ಎರಡು ತೇಜಸ್ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಲಾಗಿದೆ ಈ ಮೂಲಕ ಲಘು ಯುದ್ಧ ವಿಮಾನಗಳ ಮೊದಲ ಪಡೆ ಫ್ಲೈಯಿಂಗ್ ಡ್ಯಾಗರ್ಸ್ ವಾಯುಪಡೆಯನ್ನ ಸೇರಿದಂತಾಗಲಿದೆ ಬೆಂಗಳೂರಿನ ಏರ್ಕ್ರಾಫ್ಟ್ ಸಿಸ್ಟಮ್ ಟೆಸ್ಟಿಂಗ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಶುಕ್ರವಾರ ನಡೆಯುವಂತಹ ಕಾರ್ಯಕ್ರಮ ಅಂದರೆ ಇಂದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಹಸ್ತಾಂತರ ಪ್ರಕ್ರಿಯೆ ನಡೆಯಲಿದೆ ಸದನ್ ಏರ್ ಕಮಾಂಡ್ ಏರ್ ಆಫೀಸ್ ಕಮಾಂಡಿಂಗ್ ಇನ್ ಚೀಫ್ ಏರ್ ಮಾರ್ಷಲ್ ಜಸ್ವೀರ್ ವಾಲಿಯಾ ಅವರು ಈ ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ ಇದೇ ಸಂದರ್ಭದಲ್ಲಿ ತೇಜಸ್ ವಿಮಾನಗಳು ಹಾರಾಟ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ ಬಹಳಷ್ಟು ಅಂದ್ರೆ ನಾವೇ ಸೆಲ್ಫ್ ಸಫಿಶಿಯೆಂಟ್ ಆಗ್ತಾ ಇದೀವಿ ಅಂತ ಅನ್ನೋದಕ್ಕೆ ಇನ್ನಷ್ಟು ಇನ್ನೊಂದು ಸಾಕ್ಷಿ ಅನ್ನೋದು ಅಬ್ಸೊಲ್ಯೂಟ್ಲಿ ಏನ್ ಲೈಟ್ ಕಾಂಬ್ಯಾಟ್ ಏರ್ ಕ್ರಾಫ್ಟ್ ಅಂತಾನೆ ಅಂದ್ರೆ ಮೊದಲನೇ ಏರ್ ಯಾವುದೇ ಏರ್ಫೋರ್ಸ್ ಪ್ರಪಂಚದಲ್ಲಿ ಏರ್ ಏರ್ಫೋರ್ಸ್ ಯಾವುದೇ ರಾಷ್ಟ್ರದ ಏರ್ ಫೋರ್ಸ್ ಫಸ್ಟ್ ಅಟ್ಯಾಕ್ ಮಾಡಬೇಕು ಅಂದ್ರೆ ಫೋರ್ಸ್ ಇಂದ ಎಲ್ ಸಿ ಅಂದ್ರೆ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳ ಮೂಲಕ ಅಟ್ಯಾಕ್ ಮಾಡ್ತವೆ ಫಸ್ಟ್ ಏರ್ ಆಗುತ್ತೆ ಆಮೇಲೆ ಗ್ರೌಂಡ್ ಫೋರ್ಸಸ್ ಮೂವ್ ಆಗುತ್ತೆ ಸೊ ನಾವು ಇಷ್ಟು ವರ್ಷಗಳು ಕೂಡ ಬೇರೆ ಫಾರಿನ್ ಮೇಡ್ ಎಲ್ ಸಿ ಎಗಳ ಮೇಲೆ ಡಿಪೆಂಡ್ ಆಗಿದ್ವಿ ಸ್ಪೆಷಲಿ ರಷ್ಯನ್ ಏನು ಮಿಕ್ಸ್ ಅಂತ ಹೇಳ್ತಾರೆ ಭಾಳ ವಯಸ್ಸಾಗಿತ್ತು ಅದಕ್ಕೆ ಮತ್ತು ಇದು ಕೂಡ ಏನು ಆಗಿರುವಂಥದ್ದಲ್ಲ ನಲವತ್ತು ವರ್ಷಗಳ ಸತತ ಪ್ರಯತ್ನದಿಂದ ಬಹಳಷ್ಟು ಡಿಲೇ ಏನೇನೋ ತೊಂದರೆಗಳಾಗಿ ಕೊನೆಗೂ ಇವತ್ತು ಸೇರ್ಪಡೆ ಆಗ್ತಿರೋಂಥದ್ದು ಬಹಳ ಒಂದು ಖುಷಿಯ ವಿಷಯ ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಏನು ಭಾರತದಲ್ಲೇ ನಿರ್ಮಾಣ ಆಗಿರೋದು ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಪಾರ್ಟ್ಸ್ ಕೂಡ ಏನು ಎಚ್ ಎಲ್ ನಮ್ಮ ಬೆಂಗಳೂರಿನ ಎಚ್ ಎಲ್ ಅವರೇ ಮ್ಯಾನುಫ್ಯಾಕ್ ಎಪ್ಪತ್ತು ಪರ್ಸೆಂಟ್ ಅಲ್ಲಿರುವಂತಹ ಬೇರೆ ಬೇರೆ ಪಾರ್ಟ್ಸ್ಗಳು ಕೂಡ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಫಿಟ್ ಮಾಡಿರುವಂತದ್ದು ಬಹಳ ಒಳ್ಳೆ ಬೆಳವಣಿಗೆ ನೀವು ಹೇಳಿದಂಗೆ ಫ್ಲೈಯಿಂಗ್ ಟ್ಯಾಗರ್ಸ್ ಫೋರ್ಟಿ ಫೈವ್ ಅಂತ ಹೇಳಿ ಒಂದು ಹೊಸ ಸ್ಕ್ವಾಡ್ರನ್ ನಿರ್ಮಾಣ ಆಗ್ತಿದೆ ಇವತ್ತು ಎರಡೇ ಏರ್ಕ್ರಾಫ್ಟ್ ಗಳು ಸೇರ್ಪಡೆ ಆಗ್ತಿದ್ರು ಕೂಡ ಮುಂದಿನ ವರ್ಷ ಎರಡು ಸ್ಕ್ವಾಡ್ರನ್ಗಳು ಏನು ಮಿಗ್ಗಿನ ಸ್ಕ್ವಾಡ್ರನ್ ಕಮಿಷನ್ ಮಾಡ್ತಾ ಇದ್ದಾರೆ ರಕ್ಷಾ ಮಂತ್ರಿ ಪಾರಿಕರ್ ಅವರು ಹೇಳಿದ್ರು ಆ ಜಾಗಕ್ಕೆ ಏನು ತೇಜಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಸ್ಗಳನ್ನ ತುಂಬುವಂಥ ಪ್ರಯತ್ನ ಮಾಡ್ತಾ ಇದೆ ಭಾರತ ಸರ್ಕಾರ ಮತ್ತು ಅಲ್ಲಿ ಅಫ್ಕೋರ್ಸ್ ಎಚ್ ಎಲ್ ಮತ್ತು ಏರ್ ಏರ್ ಫೋರ್ಸ್ ಇಂಡಿಯನ್ ಏರ್ ಫೋರ್ಸ್ ಈ ಎರಡೂ ಏನು ಸಂಸ್ಥೆಗಳು ಪರಸ್ಪರ ಜಾಯಿಂಟ್ ಡೆವಲಪ್ಮೆಂಟ್ ಕಾರ್ಯಗಳಲ್ಲಿ ಬಹಳಷ್ಟು ವರ್ಷದಿಂದ ತೊಡಗಿದ್ರು ಒಂದೇ ಒಂದು ಏನಂತಂದ್ರೆ ಸ್ವಲ್ಪ ಇನ್ನೂ ಹೈಫೈ ಆಗ್ಬೋದಿತ್ತೇನೋ ಅಂತ ಏರ್ಫೋರ್ಸ್ ಅನ್ನಿಸ್ತಾ ಇದೆ ಅಫ್ಕೋರ್ಸ್ ನಾವು ಅಷ್ಟು ಡಿಲೇ ಆದಾಗ ಈ ಥರ ಸಾಮಾನ್ಯವಾಗಿ ಆಗುತ್ತೆ ಬಟ್ ಇಟ್ಸ್ ಅ ವೆರಿ ಗುಡ್ ಪ್ಲೇನ್ ಅದರಲ್ಲಿ ಏನು ಎರಡು ಮಾತಿಲ್ಲ ಮಿಕ್ಸ್ ಗಿನ್ನ ಚೆನ್ನಾಗಿದೆ ಅಫ್ಕೋರ್ಸ್ ಇದಕ್ಕಿಂತ ರಾಪ್ಟರ್ಸ್ ಅಂದರೆ ಫಿಫ್ತ್ ಜನ್ರೇಷನ್ ಪ್ಲೇನ್ಸ್ಗಳು ಯು ಎಸ್ ಇಂದ ಅದು ಕೂಡ ನಾವು ಕೊಂಡ್ಕೋಬೇಕು ಅಂತ ಹೇಳಿ ಮಾತಾಡ್ತಾ ಇರೋ ಮಾತುಕತೆ ನಡೀತಾ ಇದೆ ಸೊ ಫಿಫ್ತ್ ಜನ್ರೇಷನ್ ಇರ್ಬೇಕಾರೆ ಇದು ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಅಂತ ಹೇಳ್ತಾರೆ ಬಟ್ ಮಿಕ್ಸ್ ಸೆಕೆಂಡ್ ಜನ್ರೇಷನ್ ಸೊ ಥರ್ಡ್ ಫೋರ್ತ್ ಫೋರ್ ಪಾಯಿಂಟ್ ಫೈವ್ಗೆ ಬಂದಿರುವಂಥದ್ದು ಬಹಳ ದೊಡ್ಡ ಹೆಮ್ಮೆಯ ವಿಷಯ ಒಂದು ಇಲ್ಲಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಕಂಪಾರಿಸನ್ ಅಂಬಾಸಿಡರ್ಗೂ ಈಗಿನ ಹೊಸ ಯಾವುದೋ ಕಾರ್ಗೂ ಕಂಪೇರ್ ಮಾಡಿದಂಗೆ ಆಗುತ್ತೆ ಆದರೂ ಕೂಡ ಮಾಡಬೇಕಾಗತ್ತೆ ಸ್ವಲ್ಪ ಒಂದು ಎರಡು ಮೂರು ಪಾಯಿಂಟ್ಸ್ ನೋಡೋಣ ಒಂದು ಬಹಳ ಲೈಟ್ ಮತ್ತು ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳ್ತಾರೆ ಅಂದರೆ ಪ್ಲಾಸ್ಟಿಕ್ಕಿನ ಬಳಕೆ ಒಳ್ಳೆ ಫೈ ಪ್ಲಾಸ್ಟಿಕ್ ಫೈಬರಿನ ಬಳಕೆ ಮಾಡಿರುವಂಥದ್ದು ಅದರಿಂದ ಬಹಳ ಇದರ ವೇಟ್ ಕಡಿಮೆ ಇರುತ್ತೆ ಒಂದು ಎರಡನೇದು ಬೆಟರ್ ಪೇ ಲೋಡ್ ಅಂದ್ರೆ ಜಾಸ್ತಿ ಬಾಂಬ್ಗಳನ್ನ ಕ್ಯಾರಿ ಮಾಡ್ಬೋದು ಬರೀ ಜಾಸ್ತಿ ಬಾಂಬ್ ಗಳೆಲ್ಲ ಬೇರೆ ಬೇರೆ ತರಹದ ಬಾಂಬ್ಗಳು ಗಳು ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಏರ್ಕ್ರಾಫ್ಟ್ ಆದಿನ ಯಾವ ಬಾಂಬ್ ಬೇಕಾದ್ರೆ ನಾವು ಅದಕ್ಕೆ ಫಿಟ್ ಮಾಡ್ಬೋದು ಫಾರಿನ್ ಕಂಟ್ರಿಯಿಂದ ತಗೊಂಡಾಗ ಏನಾಗುತ್ತೆ ಅವ್ರ ದೇಶದ್ದೇ ಅವ್ರು ಹೇಳದಂತ ರೆಕಮೆಂಡ್ ಮಾಡಿದಂತ ಬಾಂಬ್ಗಳನ್ನೇ ಫಿಟ್ ಮಾಡ್ಬೇಕಾಗತ್ತೆ ಇಲ್ಲಿ ಆ ಒಂದು ಏನು ಪ್ರಾಬ್ಲಮ್ ಇಲ್ಲ ಬೆಟರ್ ಇಂಜಿನ್ ಬೆಟರ್ ಪವರ್ ಒಳ್ಳೆ ಥ್ರಸ್ಟ್ ಇರುವಂತಹ ಏನು ಏರ್ಕ್ರಾಫ್ಟ್ಸ್ ಇವು ಹಿಂದೆ ನಿಮಗೆ ನೆನ್ಪಿ ನೆನ್ಪಿರ್ಬೋದು ಕಿರಣ್ ಅಂತ ಹೇಳಿ ಒಂದು ಟ್ರೈನಿಂಗ್ ಏರ್ಕ್ರಾಫ್ಟ್ ಎಚ್ ಎಲ್ ನಿರ್ಮಾಣ ಮಾಡಿತ್ತು ಧ್ರುವ ಅಂತ ಹೇಳಿ ಇನ್ನೊಂದು ಏರ್ಕ್ರಾಫ್ಟ್ ನಿರ್ಮಾಣ ಮಾಡಿತ್ತು ಇವೆರಡೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದೆ ಇನ್ಫ್ಯಾಕ್ಟ್ ಕಿರಣ್ ಬಹಳ ರಾಷ್ಟ್ರಗಳಲ್ಲಿ ಟ್ರೈನಿಂಗ್ ಏರ್ಕ್ರಾಫ್ಟ್ ಏರ್ ಕ್ರಾಫ್ಟ್ ಆಗಿ ಏನು ಪರ್ಚೇಸ್ ಮಾಡ್ತಾರೆ ಭಾರತದಿಂದ ಎಚ್ ಎಲ್ ಇಂದ ಪರ್ಚೇಸ್ ಮಾಡಿ ಎಕ್ಸ್ಪೋರ್ಟ್ ಆಗ್ತದೆ ಸೊ ಇದು ಕೂಡ ಆ ನಿಟ್ಟಿನಲ್ಲಿ ಅಂತ ಒಂದು ಪ್ರಶ್ನೆ ಇದೆ ಅಫ್ಕೋರ್ಸ್ ಫಸ್ಟ್ ಇಂಡಿಯನ್ ಏರ್ ಫೋರ್ಸ್ ಅದನ್ನು ಟೆಸ್ಟ್ ಮಾಡಿ ಬ್ಯಾಟಲ್ ರೆಡಿ ಇದೆ ಅಂತ ನೋಡ್ಕೊಳ್ಬೇಕಾಗತ್ತೆ ಇನ್ನು ನಾವು ಮುಂದೆ ನೋಡಿದ್ರೆ ರೆಡಾರ್ ವಿಷಯದಲ್ಲಿ ಇನ್ನು ನೆಕ್ಸ್ಟ್ ಜನರೇಷನ್ ಇದರಲ್ಲೇ ತೇಜಸ್ ಒನ್ ಎ ಅಂತ ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾಂಡ್ ಎರೇ ರೆಡಾರ್ ಎ ಇ ಎಸ್ ಎ ರೆಡಾರ್ ಅಂತ ಹೈ ಟೆಕ್ನಾಲಜಿ ರೆಡಾರ್ ಕೊಡ್ತಾರೆ ಕತ್ಲೆಯಲ್ಲಾಗಲಿ ಬೆಳಕಲ್ಲಾಗಲಿ ಯಾವುದೇ ಟೈಮಲ್ಲಿ ಏನು ಎಲ್ಲಿ ವಿಮಾನ ಬೇರೆ ವಿಮಾನಗಳಿದೆ ಅಥವಾ ಯಾವ ಗ್ರೌಂಡ್ ಲೊಕೇಶನ್ಸ್ ಬಾಂಬ್ ಮಾಡಬೇಕು ಅವೆಲ್ಲ ಗೊತ್ತಾಗುವಂಥ ಒಂದು ಹೊಸ ಥರದ ರೇಡಾರ್ ಕೊಡ್ತೀವಿ ಅಂತ ಹೇಳ್ತೀರ ಮುಖ್ಯವಾಗಿ ಏನಂತಂದ್ರೆ ನಾವು ಎಷ್ಟು ಬೇಕಾದ್ರೂ ಅಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಇನ್ಫ್ಯಾಕ್ಟ್ ಎಷ್ಟು ಒಂದು ಡಜನ್ ಫಾರಿನ್ ಏರ್ ಒಂದು ಏರ್ಕ್ರಾಫ್ಟ್ ದುಡ್ಡಲ್ಲಿ ಒಂದು ಡಜನ್ ತೇಜಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಕಾಸ್ಟ್ ಎಫೆಕ್ಟಿವ್ ಯಾಕಂದ್ರೆ ಭಾರತದಲ್ಲಿ ನಿರ್ಮಾಣ ಆಗ್ತದೆ ಮತ್ತು ನಿಮಗೆ ಗೊತ್ತಿರ್ಬೋದು ಭಾರತದಲ್ಲಿ ಏನೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಬಹಳ ಚೀಪ್ ಆಗಿ ಒಳ್ಳೆ ಕ್ವಾಲಿಟಿ ಬಟ್ ಚೀಪ್ ಆಗಿ ಮಾಡ್ಬೋದು ಅಂತ ಎರಡನೇದು ವಾರ್ ಟೈಮ್ ನಾಳೆನಾಸ್ತ ಆಗೋದು ಬೇಡ ಬಟ್ ಏನಾದ್ರು ವಾರ್ ಆದರೆ ಭಾರತದಲ್ಲೇ ನಾವು ಯಾರೋ ಅಂತ ಸ್ಯಾಂಕ್ಷನ್ ಹಾಕುವಂತ ಪರಿಸ್ಥಿತಿ ಬಂದ್ರೆ ನಮ್ಗೆ ಏರ್ಕ್ರಾಫ್ಟ್ಸ್ ಇಲ್ಲದೆ ಆಗಲ್ಲ ನಾವು ಭಾರತದಲ್ಲೇ ನಿರ್ಮಾಣ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ವಾರ್ ಟೈಮ್ ಅಲ್ಲಿ ಕೂಡ ಸಪ್ಲೈ ಮಾಡುವಂತದ್ದು ಮತ್ತೆ ಮುಖ್ಯವಾಗಿ ಇಷ್ಟು ವರ್ಷ ನಾವು ನೋಡ್ಕೊಂಡು ಬಂದಿದ್ದೀವಿ ಎಲ್ಲ ಡಿಫೆನ್ಸ್ ಡೀಲ್ಗಳಲ್ಲೂ ಬಹುತೇಕ ಡೀಲ್ಸ್ಗಳಲ್ಲೂ ಕರಪ್ಷನ್ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಇಂಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಯಾವುದೋ ಏಜೆಂಟ್ ಕಮಿಷನ್ ಕೊಟ್ಟಿರುವಂಥದ್ದೆಲ್ಲ ನೋಡಿದೆ ಅದೆಲ್ಲವೂ ಇದರಿಂದ ಒಂದೇ ಸತಿ ಏಕ್ ಮಾರಲೆಲ್ಲ ನಿಲ್ಲತ್ತೆ ಅನ್ನೋ ಒಂದು ಆಶೆ ನಮಗಿದೆ ಒಂದು ಸಣ್ಣ ಪ್ರಾಬ್ಲಮ್ ಇಂಡಿಯನ್ ಏರ್ಫೋರ್ಸ್ ಅವ್ರಿಗೆ ಏನಂತಂದ್ರೆ ಇದರ ರೇಂಜ್ ಮಿಕ್ಸ್ ಅಷ್ಟು ಮಿಕ್ಸ್ ಐನೂರು ಕಿಲೋಮೀಟರ್ ರೇಂಜ್ ಇತ್ತು ತೇಜಸ್ಸಿನ ರೇಂಜ್ ಮುನ್ನೂರಿಂದ ನಾನ್ನೂರು ಕಿಲೋಮೀಟರ್ ಅಂತ ಹೇಳ್ತಾರೆ ಬಟ್ ನೆಕ್ಸ್ಟ್ ಜನ್ರೇಷನ್ ತೇಜಸ್ಗಳು ಏನು ಬರುತ್ತವೆ ಅದರಲ್ಲಿ ಮಿಡ್ ಏರ್ ರಿಫ್ಯೂಲಿಂಗ್ ಅಂದರೆ ಗಾಳಿಲಿ ಹಾರುತ್ತಾ ಇರ್ಬೇಕ್ರೇ ಬೇರೆ ಒಂದು ಪ್ಲೇನ್ ಬಂದು ಫ್ಯೂಲ್ ಹಾಕಿ ಅದಕ್ಕೆ ಪೆಟ್ರೋಲ್ ತುಂಬಿಸುವಂಥ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲ ಆದರೆ ಭಾಳ ಫೆಂಟಾಸ್ಟಿಕ್ ಬೆಳವಣಿಗೆ ಆಗುತ್ತೆ ಆಲ್ ದ ಬೆಸ್ಟ್ ಇದನ್ನು ಇನ್ನು ಬ್ಯಾಟ್ರಿಲ್ ಟೆಸ್ಟ್ ಮಾಡಬೇಕು ಸೊ ಪ್ರಾಯಶಃ ಇನ್ನೊಂದು ಆರು ತಿಂಗಳು ಒಂದು ವರ್ಷಗಳಲ್ಲಿ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ತೇಜಸ್ಸಿನ ಪರ್ಫಾರ್ಮೆನ್ಸ್ ಏನು ಇನ್ನೇನು ರಿಪೇರಿಗಳು ಮಾಡಬೇಕು ಬೇರೆ ವರ್ಷನ್ಸ್ ಏನು ಬರುತ್ತೆ ಅಂತ ಈಗ ಸದ್ಯಕ್ಕೆ ಇದು ಬೆಂಗಳೂರಲ್ಲೇ ಸ್ಟೇಷನ್ ಆಗಿರುತ್ತೆ ಮತ್ತೆ ಮುಂದಿನ ವರ್ಷ ಸೂಲೂರು ಅಂತ ತಮಿಳುನಾಡು ಒಂದು ಏರ್ಫೋರ್ಸ್ ಬೇಸಿಗೆ ಟ್ರಾನ್ಸ್ಫರ್ ಅಂತ ಆಲ್ ದ ಬೆಸ್ಟ್ ಇಂಡಿಯನ್ ಏರ್ ಫೋರ್ಸ್ ಆಲ್ ಬೆಸ್ಟ್ ಎಚ್ ಎಲ್ ಎಸ್ಸು ವಾಯುಸೇನೆಯ ತೇಜಸ್ಸು ತೇಜಸ್ನಿಂದ ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಆಶಯ ಎಸ್ ಇನ್ನು ನಾವು ರಾಜ್ಯದ ರಾಜಕೀಯ ವಿಚಾರದತ್ತ ಗಮನ ಹರಿಸೋದಾದ್ರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಪಕ್ಷದ ಆಂತರಿಕ ಕಚ್ಚಾಟದಿಂದಲೇ ಜನರ ಆಕ್ರೋಶಕ್ಕೆ ಅದು ಗುರಿಯಾಗಿತ್ತು ಯಡಿಯೂರಪ್ಪ ಬೇರೆ ಪಕ್ಷ ಕಟ್ಟಿ ಮತ್ತೆ ಬಿಜೆಪಿಗೆ ಬಂದಿದ್ದು ಈಗೆಲ್ಲಾ ಇದೆಲ್ಲವೂ ಇತಿಹಾಸದ ಪುಟ ಸೇರಿದೆ ಆದ್ರೆ ಹಳೇ ನೆನಪುಗಳು ಮಾಸೋ ಮುನ್ನವೇ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಬಹಳ ಜೋರಾಗಾಡ್ತಾ ಇದೆ ಅಸಮಾಧಾನ ಬೇಗುದಿಗೆ ಈ ಬಾರಿ ತುತ್ತಾಗಿರುವುದು ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜೆ ಈ ಎಲ್ಲ ಆರೋಪಕ್ಕೆ ಶೋಭಾ ಉತ್ತರಿಸಿದ್ದಾರೆ ನನ್ನ ಭುಜದ ಮೇಲೆ ಬಂದು ಕಿಟ್ಟು ಯಡಿಯೂರಪ್ಪನವರು ಯಡಿಯೂರಪ್ಪನವರ ಕಡೆ ಗುಂಡು ಹಾರಿಸುವಂತಹ ಪ್ರವೃತ್ತಿಯ ಬಗ್ಗೆ ನನಗೆ ಬಹಳ ಬೇಸರವಿದೆ ಅಂತ ಪರೋಕ್ಷವಾಗಿ ಭಿನ್ನಮತೀಯ ನಾಯಕ ಈಶ್ವರಪ್ಪನವರಿಗೆ ಟಾಕ್ ಕೊಟ್ಟಿದ್ದಾರೆ ಇನ್ನು ಹೈಕಮಾಂಡ್ ಹೇಳಿದ್ರೆ ಎಂಥ ತ್ಯಾಗಕ್ಕೂ ಸಿದ್ಧನಿದ್ದೇನೆ ಅಂತ ಚಿಕ್ಕಮಗಳೂರು ಸಂಸದೆ ಹೇಳಿದ್ದಾರೆ ಇನ್ನೊಂದು ಕಡೆ ಈಶ್ವರಪ್ಪ ಮತ್ತು ಜೋಶಿ ಇವತ್ತು ದೆಹಲಿಗೆ ತೆರಳುವಂತಹ ಸಾಧ್ಯತೆ ಕೂಡ ಇದೆ ರಾಜ್ಯ ಬಿಜೆಪಿ ಗೆದ್ದಿರುವ ಭಿನ್ನಮತದ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದು ಚರ್ಚೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿರುದ್ಧ ಸಿಡಿದಿರುವ ಭಿನ್ನರ ನಡೆ ದಿನೇ ದಿನೇ ಬಹಳ ಕುತೂಹಲವನ್ನ ಕರೆ ನಡೆಸಿದ್ದು ಪದಾಧಿಕಾರಿಗಳ ಪಟ್ಟಿ ಸೇರಿದಂತೆ ಪ್ರಮುಖ ನಿರ್ಧಾರಗಳಲ್ಲಿ ಕೆಜೆಪಿ ನಾಯಕರ ಮಾತೇ ಮೇಲೆಗೈ ಆಗ್ತಾ ಇದೆ ಮೂಲ ಬಿಜೆಪಿ ಮುಖಂಡರ ಆಕ್ರೋಶಕ್ಕೆ ಕಾರಣ ಎಸ್ ಶೋಭಾ ಕರಂದ್ಲಾಜೆ ಅವರನ್ನ ಇಟ್ಟುಕೊಂಡು ಅವರ ಮೂಲಕ ಯಡಿಯೂರಪ್ಪನವರನ್ನ ಟಾರ್ಗೆಟ್ ಮಾಡಲಾಗ್ತದೆ ಅಂತ ಅನ್ನೋದು ಕರಂದ್ಲಾಜೆ ಅವರ ಪ್ರಮುಖವಾದಂತಹ ಆರೋಪ ಹಾಗಾಗಿ ಈ ಬಿಜೆಪಿಯ ಬೇಗುದಿ ಇಷ್ಟಕ್ಕೆ ಮುಗಿಯೋದಲ್ಲ ಅನ್ಸುತ್ತೆ ಇನ್ನು ಬಿಜೆಪಿ ಒಳಗಿರುವಂತಹ ಹಳೆಯ ಕೆಜೆಪಿ ಆ ವರ್ಸಸ್ ಫೈಟ್ ಮುಂದುವರಿಯುತ್ತಾ ಅಂತ ಇಲ್ಲಿ ನಮ್ಮ ವಾಹಿನಿಯಲ್ಲಿ ಸುವರ್ಣ ನ್ಯೂಸಲ್ಲಿ ಅವ್ರು ಹೇಳಿರುವಂಥದ್ದು ಅದೇನೋ ಇಂಟರ್ವ್ಯೂ ಬಿಟ್ಟು ಸಿಕ್ಕಿದ್ರೆ ನಾವು ಪ್ಲೇ ಮಾಡಿ ನೋಡೋಣ ಏನು ವಿಷಯ ಹೇಳಿದ್ರು ಅಂತ ಹೇಳಿ ಇಲ್ಲಿ ಒಳಗಡೆ ಕೆ ಜೆ ಪಿ ವರ್ಸಸ್ ಬಿ ಜೆ ಪಿ ಅಂತ ನೀವು ಹೇಳಿದ್ರಲ್ಲ ಆ ಥರದ ಒಂದು ಏನು ವಾತಾವರಣ ನಿರ್ಮಾಣ ಆಗ್ತಾ ಇರಬಹುದೇನೋ ಅಥವಾ ಆಗಿದೆ ಅಂತ ಹೇಳಿದ್ರೆ ತಪ್ಪಲಾಗ ತಪ್ಪಾಗಲಾರ್ದು ಇಲ್ಲಿ ಅಫ್ಕೋರ್ಸ್ ನೋಡಿ ಯಡಿಯೂರಪ್ಪನವರು ಬಹಳ ಸೀನಿಯರ್ ಲೀಡರ್ ಆಫ್ ಬಿಜೆಪಿ ಅದ್ರಲ್ಲಿ ಎರಡು ಮಾತಿಲ್ಲ ಅವ್ರು ಪಾ ಇಲ್ಲಿ ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟಿದವರು ನಲವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಬಿಜೆಪಿ ಅಸ್ತಿತ್ವನೇ ಇರಲಿಲ್ಲ ಆರ್ ಎಸ್ ಎಸ್ ಇಂದ ಬಂದು ಅವರು ಒಂದು ಒಂದೊಂದಾಗಿ ಒಂದೊಂದಾಗಿ ಒಂದೊಂದೇ ಡಿಸ್ಟ್ರಿಕ್ಟ್ಗಳನ್ನ ಬೆಳೆಸ್ತಾ ಬಂದು ಬಟ್ ಎಲ್ಲೋ ಒಂದು ಕಡೆ ಮಧ್ಯ ಅವರು ಒಂದು ಕಮ್ಯುನಿಟಿ ಲೀಡರ್ ಆಗಿ ಯಡಿಯೂರಪ್ಪನವರು ಏನೋ ಲಿಂಗಾಯತರ ಲೀಡರ್ ಕೂಡ ಅಥವಾ ಅದು ಮೊದಲನೇ ಇದು ಅಂತ ಹೇಳಿ ಆಗ್ತಾ ಹೋಯಿತು ಅಲ್ಲಿಂದ ನನ್ನ ಪ್ರಕಾರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಮತ್ತೆ ಸಿ ಎಂ ಆದಾಗ ಕೂಡ ಅವ್ರ ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಪ್ಪಿಗೆ ಆಗಿದ್ರು ಕೂಡ ಒಂದಷ್ಟು ಏನು ಅವರಿಗೆ ಭ್ರಷ್ಟಾಚಾರದ ಆರೋಪಗಳು ಬಂತು ಅದರಿಂದ ಇಳಿಬೇಕಾಯ್ತು ಆಮೇಲೆ ನಮಗೆ ಗೊತ್ತಿದೆ ಏನೇನಾಯ್ತು ಅಂತ ಎರಡು ಮೂರು ಜನ ಏನು ಸಿ ಎಂ ಗಳು ಚೇಂಜ್ ಆದವು ಪಿಯಿಂದ ಸೊ ಹಾಗಾಗಿ ಅಲ್ಲೇ ಒಂಚೂರು ಯಡಿಯೂರಪ್ಪನವ್ರು ಇಳಿದ್ರೆ ಏನಾಗುತ್ತೆ ಅಂತ ಬಿಜೆಪಿ ಒಂದ್ಸತಿ ಯೋಚನೆ ಮಾಡಿ ನೋಡ್ಬೇಕು ಏನಾಯ್ತು ಅಲ್ಲಿ ಸದಾನಂದ ಗೌಡರು ಬಂದು ಶೆಟ್ಟರು ಬಂದರು ಸೊ ಅಲ್ಲೇ ಒಂದು ಒಂದೂವರೆ ವರ್ಷದಲ್ಲೇ ಎರಡೆರಡು ಸಿ ಎಂ ಮೂರು ಮೂರು ಸಿ ಎಂ ಚೇಂಜ್ ಆಗುವಂಥ ಪರಿಸ್ಥಿತಿ ಆಯಿತು ಇಲ್ಲಿ ಶೋಭಾ ಕರಂದ್ಲಾಜೆ ಅವ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಇದು ಯಾರು ಓಪನ್ ಆಗಿ ಮಾತಾಡದೆ ಹೋದ್ರೂ ಶೋಭಾ ಕರಂದ್ಲಾಜೆ ಕುಡ್ ಬಿ ಅ ರಿಯಲ್ ಸಿ ಎಂ ಕ್ಯಾಂಡಿಡೇಟ್ ಆಗುವಂಥ ಪರಿಸ್ಥಿತಿ ಇರಬಹುದು ಯಾಕೆಂದರೆ ಅವರಿಗೆ ಸಂಪೂರ್ಣವಾಗಿ ಯಡಿಯೂರಪ್ಪನ ಬೆಂಬಲ ಇದೆ ಒಂದು ಅಲ್ಲಿ ನಾವು ಹೇಳಿದ್ವಿ ಲಿಂಗಾಯತರು ಓಟು ಯಡಿಯೂರಪ್ಪನವರು ಹೇಗಿದ್ರು ತಂದೆ ತರ್ತಾರೆ ಶೋಭಾ ಕರಂದ್ಲಾಜೆ ಗೌಡ್ರು ಗೌಡ್ರು ಊಟ ಕೂಡ ಕೂಡ ಸೇರ್ಕೊಂಡ್ಬಿಡ್ಬೋದು ಮಹಿಳೆ ಪಕ್ಕದಲ್ಲಿ ಜೈಲಲಲಿತಾ ಭಾಳ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಬೆಂಗಾಲಲ್ಲಿ ನಡೆಸ್ತಾ ಇದ್ದಾರೆ ಪಿ ಡಿ ಪಿ ಮೆಹಬೂಬಾ ಮುಫ್ತಿ ಅವರು ಕೂಡ ಸೊ ಹೆಣ್ಮಕ್ಳು ಎಲ್ಲೆಲ್ಲಿದ್ದಾರೆ ಆ ಸ್ಟೇಟ್ಗಳಲ್ಲಿ ಚೆನ್ನಾಗಿ ಸರ್ಕಾರ ನಡೀತಾ ಇದೆ ಕರ್ನಾಟಕಕ್ಕೆ ಒಂದು ಲೇಡೀಸ್ ಸಿ ಎಂ ಆಗ್ಬೋದು ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ ಸೊ ಹಾಗಾಗಿ ಒಳಗಡೆ ಮಾತು ನಡೀತಿರ್ಬೋದು ಶೋಭಾ ಅವರೇನು ಒಪ್ಕೊಂಡಿಲ್ಲ ಒಪ್ಪು ಓಪನ್ ಅದನ್ನೇನು ಹೇಳಿಲ್ಲ ಅವರು ಬಟ್ ಈ ಮಾತು ಒಳಗಡೆ ಇದೆ ಈ ಭಯ ಒಂದಷ್ಟು ಸೀನಿಯರ್ ನಾಯಕರಿಗೆ ಇರ್ಬೋದು ಶೋಭಾ ಶೋಭಾಕ್ಕಿಂತ ತುಂಬಾ ಸೀನಿಯರ್ ನಾಯಕರು ಇದ್ದಾರೆ ಬಿಜೆಪಿ ಅವರ ಅಸ್ತಿತ್ವಕ್ಕೆ ಏನಾಗತ್ತಪ್ಪ ಎಷ್ಟೋ ಸಿ ಎಂ ಕ್ಯಾಂಡಿಡೇಟ್ಸ್ ಇದ್ರು ಇಲ್ಲಿ ಯಡಿಯೂರಪ್ಪ ಅಂದ್ರೆ ಸುಮ್ಮನೆ ಇರ್ತಾರೆ ಜನ ಹೋದಪ್ಪ ಸೀನಿಯರ್ ನಾಯಕರು ಹಿಂದೆ ಕೂಡ ಸಿ ಎಂ ಆಗಿದ್ರು ಅಂತ ಹೇಳಿ ಬಟ್ ಅವರು ಬಿಟ್ಟು ನೆಕ್ಸ್ಟ್ ಯಾರಾದರೂ ಬರ್ತಾರೆ ಅಂದರೆ ದೊಡ್ಡ ಒಂದು ಲಿಸ್ಟ್ ಇದೆ ಅದರಲ್ಲಿ ಎಷ್ಟೋ ಜನ ಸಿ ಎಂ ಕ್ಯಾಂಡಿಡೇಟ್ಗಳು ಇದ್ದಾರೆ ಅದರಲ್ಲಿ ಶೋಭಾ ಆಜೆಗೆ ಕೊಟ್ಬಿಡೋದಾದ್ರೆ ಅಂತ ಒಂದು ಒಂದು ಪ್ರಶ್ನೆ ಇರ್ಬೋದು ಒಳಗಡೆ ಅದರಿಂದ ಕೆ ಜೆ ಪಿ ಬಿ ಜೆ ಪಿ ಕೂಡ ಏನು ನಾವು ನೋಡ್ತಾ ಇದ್ದೀವಿ ಹೊರಗಡೆಗೆ ಬರ್ತಾ ಇದೆ ಆ ಒಂದು ಜಗಳ ಮತ್ತು ದೆಹಲಿ ಹೈಕಮಾಂಡ್ಗೆ ಹೋಗಿದೆ ಹೈಕಮಾಂಡಿನ್ ಏನು ಹೇಳ್ತಾರೆ ಬಟ್ ಅವ್ ಅಬ್ವಿಯಸ್ಲಿ ಯಡಿಯೂರಪ್ಪ ಇಸ್ ಬ್ಯಾಕ್ಡ್ ಬೈ ಹೈಕಮಾಂಡ್ ಇಲ್ಲದೆ ಹಾಗೆ ಯಾರು ಪ್ರೆಸಿಡೆಂಟ್ ಆಗೋಕ್ಕಾಗಲ್ಲ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಅಂತಂದರೆ ಅವ್ರಿಗೆ ಸೆಂಟ್ರಲ್ ಬೆಂಬಲ ಇದೆ ಒಂದು ಹಾಂ ಬ ಇದು ಕೇಳೋಣ ಎಲ್ಲಿಗೆ ಅಲ್ಲಿ ಚುನಾವಣೆ ಮಾಡಿದಿನಿ ಇವತ್ತು ಗೆದ್ದು ಸಂಸದೆ ಆಗಿದ್ದೀನಿ ಆ ಕಾರಣಕ್ಕಾಗಿ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ದ ಇದ್ದೀನಿ ಪಕ್ಷದ ಸೇವಕರು ನಾವು ಪಕ್ಷ ಏನ್ ಹೇಳುತ್ತೆ ನನ್ನ ಹೈಕಮಾಂಡ್ ಏನ್ ಹೇಳಿದೆ ಅದನ್ನ ನಾನು ಕೇಳಿದ್ದೀನಿ ಎಲ್ಲಾ ಸಂದರ್ಭದಲ್ಲಿ ಕೂಡ ನೂರ ಮೂವತ್ತಾರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಲ್ಲಿ ಇಪ್ಪತ್ತೆರಡು ಜನ ಮಾತ್ರ ಅವರು ಒಂದು ಸಾರಿ ಯಡಿಯೂರಪ್ಪನವರೇ ರಾಜ್ಯದ ಅಧ್ಯಕ್ಷರು ಆದ ಮೇಲೆ ಇಲ್ಲಿ ಬಿಜೆಪಿ ಕೆಜೆಪಿ ಅನ್ನುವಂಥ ಹೆಸರೇ ಬರೋದಿಲ್ಲ ಮತ್ತು ಇದು ಯಾರೋ ಹೊರಗಿನ ಬೇರೆ ರಾಜಕೀಯ ಪಾರ್ಟಿಯವರು ನಮ್ಮನ್ನ ಟಾರ್ಗೆಟ್ ಮಾಡೋಕ್ಕೆ ಹುಟ್ಟು ಹಾಕುತ್ತಾ ಇರುವಂತಹ ಸಂದೇಶಗಳೇ ಹೊರತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿಜೆಪಿ ಜೆ ಪಿ ಅನ್ನುವಂಥ ವಿಷಯನೇ ಇಲ್ಲ ಎಸ್ ಶೋಭಾ ಎಲ್ಲದನ್ನು ಕೂಡ ಕವರ್ ಅಪ್ ಮಾಡುವ ಪ್ರಯತ್ನಕ್ಕೆ ಮುಂದಾಗ ಅವರು ಹೇಳಲೇಬೇಕು ಪೊಲಿಟಿಷಿಯನ್ ಅವರು ಇವೆಲ್ಲ ಹೇಳಲೇಬೇಕು ಇಲ್ಲಿ ಈ ಈ ಒಂದು ಗೊಂದಲದಲ್ಲಿ ನೋಡಿ ಮುಂಚಿನಿಂದ ಆರ್ ಎಸ್ ಎಸ್ ಈ ತರ ಏನಾದ್ರು ಆದ್ರೆ ಕ್ರೈಸಿಸ್ ಗಳು ಆದ್ರೆ ಬಂದು ಅದನ್ನ ಉಪಶಮನ ಮಾಡುವಂತ ನೋಡಿದಿವಿ ಅರುಣ್ ಕುಮಾರ್ ಅಂತ ಹೇಳಿ ಈಗ ಆರ್ ಎಸ್ ಎಸ್ ಇಂದ ಬಿಜೆಪಿಗೆ ಹೊಸದಾಗಿ ಬಂದಿದ್ದಾರೆ ಜನರಲ್ ಸೆಕ್ರೆಟರಿಯಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಬಹಳ ಕುತೂಹಲ ನಂಗಿದೆ ಅವರು ಅಷ್ಟು ಪಬ್ಲಿಕ್ ಆಗಿ ಬಂದಿಲ್ಲ ಸೊ ಈ ಈ ಒಂದು ವಿಷಯದಲ್ಲಿ ಅವ್ರು ಏನ್ ಹೇಳ್ತಾರೆ ನೋಡ್ಬೇಕು ನಮ್ಮವ್ರು ಯಾರ ರಿಪೋರ್ಟರ್ ಹೋಗಿ ಮಾತಾಡ್ತಾರ ಅವ್ರ ಜೊತೆ ಅಂತ ಒಂದು ಎರಡನೇದು ಇಲ್ಲಿ ಇಷ್ಟು ಈಸಿಯಾಗಿ ಸಾಲ್ವ್ ಆಗೋದೂ ಇಲ್ಲ ಅಂತಂದ್ರೆ ನೋಡಿ ಗೆಲ್ಲಕ್ಕೆ ಯಡಿಯೂರಪ್ಪ ಬೇಕು ಸಿ ಎಂ ಆಗಿ ಅವರು ಬೇಡ ಅನ್ನೋದು ಒಂದು ಏನಿದೆ ಒಳಗಡೆ ಪರಿಸ್ಥಿತಿ ಇದನ್ನ ಹೇಗೆ ಬಿಜೆಪಿ ಸಾಲ್ವ್ ಮಾಡ್ಕೊಳ್ಳುತ್ತೆ ನೋಡ್ಬೇಕು ಬಟ್ ಒಂದು ಮಾತ್ರ ಖಚಿತ ಹೈಕಮಾಂಡ್ ಅವರು ಯಾರನ್ನೂ ಈ ಒಂದು ಎಲೆಕ್ಷನ್ ನಲ್ಲಿ ಇವರೇ ಸಿ ಎಂ ಅಂತ ಅನೌನ್ಸ್ ಮಾಡಲ್ಲ ಅಂತ ನನಗೆ ಅನ್ಸತ್ತೆ ಯಾಕೆಂತಂದ್ರೆ ಅದಾದಾಗ ಏನಾಗುತ್ತೆ ಬೇರೆ ಬೇರೆ ಒಳಗಡೆ ಇರುವಂತಹ ನಾಯಕರು ಗೆಲ್ಸಕ್ಕಲ್ಲ ಸೋಲ್ಸಕ್ ಕೂಡ ಪ್ರಯತ್ನ ಮಾಡ್ಬಿಡ್ಬೋದು ಸೊ ಹಾಗಾಗಿ ಸಿ ಎಂ ಕ್ಯಾಂಡಿಡೇಟ್ ಈ ಸತಿ ಅನೌನ್ಸ್ ಮಾಡ್ದೇನೆ ಎಲೆಕ್ಷನ್ಗೆ ಹೋಗ್ಬೋದು ಅದಾದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಡಿಯೂರಪ್ಪಗೆ ಎಷ್ಟು ಸಪೋರ್ಟ್ ಇದೆ ಇಲ್ಲ ಹೈಕಮಾಂಡ್ ಇಲ್ಲ ಅಂತ ಎಸ್ ಮುಂದಿನ ದಿನಗಳಲ್ಲಿ ಕಮಲ ಪಡೆಯಲಾಗುವಂತಹ ಈ ಕೆಸರ ಚಾಟ ಹೇಗೆ ನಿಲ್ಲುತ್ತೆ ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಸಿಗ್ಬೋದೇನೋ ಇನ್ನಷ್ಟು ಸುದ್ದಿಗಳಿದೆ ವಿಶ್ಲೇಷಣೆ ಮುಂದುವರಿಕೆ ಕುಟುಂಬ ನ್ಯೂಸ್ ಅಂಡ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಭಾರತ ಬಹಳ ಉತ್ತಮ ಸ್ಥಿತಿಯಲ್ಲಿದೆ ಅಂತ ವಿಶ್ವ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಜಿಮ್ ಯಂಗ್ ಕಿಮ್ ಹೊಗಳಿದ್ದಾರೆ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದರು ಎರಡ್ ಸಾವಿರದ ಮೂವತ್ತರ ವೇಳೆಗೆ ವಿಶ್ವವನ್ನೇ ಮುನ್ನಡೆಸುವ ಸಾಮರ್ಥ್ಯ ಭಾರತ ಹೊಂದಲಿದೆ ಆ ಸಾಮರ್ಥ್ಯವಿರುವ ದೇಶವಾಗಲಿರುವ ಭಾರತದ ಜೊತೆಗೆ ವಿಶ್ವ ಬ್ಯಾಂಕ್ ತನ್ನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಅಂತಲೂ ಜಿಮ್ ಭರವಸೆ ಕೊಟ್ಟಿದ್ದಾರೆ ನಮ್ಮ ಪ್ರಧಾನಿ ಆಡಳಿತಕ್ಕೆ ವಿಶ್ವ ಬ್ಯಾಂಕ್ ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತ ಒಂದು ರೀತಿಯಲ್ಲಿ ಖುಷಿ ಕೊಡುವಂತಹ ವಿಚಾರ ಅಂದ್ರೆ ಭಾರತ ಮುಂದೆ ಬರುತ್ತೆ ಅಂತ ಅವರು ಬಹಳ ವಿಶ್ವಾಸದಿಂದ ಆಡ್ತಿದ್ದಾರೆ ಅಂತ ಅಲ್ಲ ಮೋದಿ ಅವರ ಮೋಡಿ ಎಲ್ಲೆಲ್ಲಿ ನಡೀತಿದೆ ಅಂತಂದ್ರೆ ಡಾಕ್ಟರ್ ಜಿಮ್ ಯಂಗ್ ಕಿಮ್ ನೀವು ಹೇಳಿದ್ರಲ್ಲ ವಿಶ್ವ ಬ್ಯಾಂಕಿನ ಏನು ಅಧ್ಯಕ್ಷರು ಐ ಆಮ್ ಅ ಬಿಗ್ ಆಫ್ ಮೋದಿ ಅಂತ ಹೇಳಿದ್ರೆ ನಾನು ಐ ಎಮ್ ಬಿಗ್ ಫ್ಯಾನ್ ಯಾಕೆ ಫ್ಯಾನ್ ಅಂತಂದ್ರೆ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಲೀಡರ್ಸ್ ಈಗಿರುವಂತಹ ಏನು ಜಾಗತಿಕ ಮಟ್ಟದಲ್ಲಿ ಗ್ರೇಟೆಸ್ಟ್ ಲೀಡರ್ ಯಾಕೆ ಅಂತ ಹೇಳಿ ಮೂರು ಕಾರಣ ಕೂಡ ಕೊಟ್ಟಿದ್ದಾರೆ ಒಂದು ಎಲ್ಲ ಗ್ರೇಟ್ ಲೀಡರ್ಸ್ಗಳು ಬಹಳ ಆಂಬಿಷಿಯಸ್ ಟಾರ್ಗೆಟ್ಸ್ ಇಡ್ತಾರೆ ಅಂದ್ರೆ ಬಹಳ ಮಹತ್ವಾಕಾಂಕ್ಷಿ ಟಾರ್ಗೆಟ್ಗಳನ್ನ ಇಟ್ಕೋತಾರೆ ಆ ಟಾರ್ಗೆಟ್ಗೆ ಒಂದು ಡೆಡ್ ಲೈನ್ ಹಾಕ್ತಾರೆ ಮತ್ತೆ ಆ ಡೆಡ್ ಲೈನ್ ಒಳಗಡೆನೆ ತಮ್ಮ ಅಧಿಕಾರಿಗಳ ಕೈಲಿ ಕೆಲಸ ಮಾಡಿಸ್ತಾರೆ ಈ ಮೂರು ಕ್ಷಮತೆ ಮೋದಿಯವರಲ್ಲಿದೆ ಹಾಗಾಗಿ ಐ ಆಮ್ ಅ ಬಿಗ್ ಫ್ಯಾನ್ ಯಾಕೆಂದರೆ ಅವರು ಬಹಳಷ್ಟು ರಾಷ್ಟ್ರಗಳನ್ನ ನೋಡ್ತಾರೆ ವರ್ಲ್ಡ್ ಬ್ಯಾಂಕ್ ಅನ್ನೋದೇನು ಸಣ್ಣ ಸಂಸ್ಥೆ ಅಲ್ಲ ಪ್ರತಿಯೊಂದು ರಾಷ್ಟ್ರದಲ್ಲೂ ಅದು ಸಾಲ ಕೊಟ್ಟು ಕೆಲಸ ಮಾಡಿ ಅಂದರೆ ಡೆವಲಪ್ಮೆಂಟ್ಗಾಗಿ ಇರುವಂತಹ ವರ್ಲ್ಡ್ ಬ್ಯಾಂಕ್ ನಾವು ನೋಡ್ತಾ ಇದ್ದೀವಿ ಸೊ ಇಲ್ಲಿ ಹಿಂದೆ ಬೇರೆ ಬೇರೆ ರಾಷ್ಟ್ರಗಳ ಕಂಪೇರ್ ಮಾಡಿದಾಗ ಇದು ಟ್ರೈ ಟ್ರೈಡ್ ಅಂಡ್ ಟೆಸ್ಟೆಡ್ ಪ್ರೂವ್ಡ್ ಫಾರ್ಮುಲಾ ಇದು ಈ ಫಾರ್ಮುಲಾವನ್ನು ಭಾಳ ಬಹಳ ಚೆನ್ನಾಗಿ ಮೋದಿ ಅವರು ನಡೆಸ್ತಾ ಇದ್ದಾರೆ ಭಾರತದಲ್ಲಿ ನಿಮಗೆ ರಿಸಲ್ಟ್ಸ್ ನೋಡಬೇಕು ಅಂತದೇ ವರ್ಲ್ಡ್ ಬ್ಯಾಂಕ್ ನಿಮ್ಗೆ ನೆನಪಿರಬಹುದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿತ್ತು ಅದರಲ್ಲಿ ಇಂಡಿಯಾ ವಾಸ್ ನಂಬರ್ ಒನ್ ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಅಲ್ಲಿ ಬಂದಿರುವಂತದ್ದು ಇದು ಬೇರೆ ಬ್ಯಾಂಕ್ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು ಎರಡನೇದು ಇಲ್ಲಿ ಲಾಜಿಸ್ಟಿಕ್ಸ್ ಏನಿದೆ ಅಂದ್ರೆ ಮೂವ್ಮೆಂಟ್ ಈ ಈ ಕಚ್ಚಾ ಮಾಲ್ಗಳು ಅಥವಾ ಫಿನಿಶ್ ಪ್ರಾಡಕ್ಟ್ಸ್ನ ಮೂವ್ಮೆಂಟ್ ಏನಿದೆ ಅದು ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ಹೇಳಿ ಕೂಡ ಒಂದು ಸಮೀಕ್ಷೆ ಮಾಡಿ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತ ಮೂವತ್ತೈದನೇ ಸ್ಥಾನಕ್ಕೆ ಬಂದಿದೆ ಇದು ಮೋದಿ ಅವರ ಕಾರಣದಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ ದಿಸ್ ಇಸ್ ಬೆಟರ್ ಯುರೋಪಿಯನ್ ಪೋರ್ಚುಗಲ್ ಇನ್ನ ಹೈಯರ್ ರ್ಯಾಂಕ್ ಅಲ್ಲಿ ಭಾರತ ಬಂದಿರುವಂತಂದ್ರೆ ಲಾಜಿಸ್ಟಿಕಲ್ ವಿಷಯದಲ್ಲಿ ಮತ್ತೆ ಈ ಅಕಾಂಪ್ಲಿಷ್ಮೆಂಟ್ ಅಲ್ಲಿ ಇವೆಲ್ಲ ಸಾಧನೆಗಳು ನಿಜವಾದ ಸಾಧನೆಗಳು ನನ್ನ ಕಣ್ಮುಂದೆ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಡಾಕ್ಟರ್ ಯಾಂಗ್ ಕಿಮ್ ಹೇಳಿರುವಂತಹ ಮುಂದೆ ಹೋದರೆ ಅವರು ಸ್ವತಃ ಎಮ್ ಬಿ ಬಿ ಎಸ್ ಡಾಕ್ಟರ್ ಹಾಗಾಗಿ ಸ್ವಚ್ಛ ಭಾರತದ ಬಗ್ಗೆ ಬಹಳ ತಿಳ್ಕೊಂಡಿದ್ದಾರೆ ಇದರಿಂದ ಇಡೀ ರಾಷ್ಟ್ರಕ್ಕೆ ಏನು ಒಳ್ಳೇದಾಗುತ್ತೆ ಅನ್ನೋದು ಕೂಡ ಅವರು ಹೇಳ್ತಾ ಇದ್ದಾರೆ ಫಾರಿನ್ ನೋಡಿ ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ನಮ್ಗೆ ಹೇಳ್ತಾ ಇದ್ದಾರೆ ಇದರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲರೂ ಜಾಸ್ತಿ ಕೆಲಸ ಮಾಡ್ಬೋದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅದರಿಂದ ರಾಷ್ಟ್ರದ ಉತ್ಪನ್ನ ಜಾಸ್ತಿ ಆಗುತ್ತೆ ರಾಷ್ಟ್ರದ ಬೆಳವಣಿಗೆ ಆಗುತ್ತೆ ಅಂತ ಅವರು ನಮಗೆ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಷಯ ಅವರು ಹೇಳಿದ್ರು ಏನು ಮೋದಿಯವರು ಪ್ರಧಾನಮಂತ್ರಿಯಾಗಿ ಏಳನೇ ತಿಂಗಳನ್ನ ಅವ್ರು ಭೇಟಿಯಾದರಂತೆ ಭೇಟಿಯಾದಾಗ ಹೀ ನೋಸ್ ವರ್ಲ್ಡ್ ಬ್ಯಾಂಕ್ ಬೆಟರ್ ದನ್ ಅಜ್ ಅಂತ ಹೇಳ್ತಾರೆ ಅವರು ಮೋದಿ ಅವರು ವರ್ಲ್ಡ್ ಬ್ಯಾಂಕ್ ಬಗ್ಗೆ ಎಷ್ಟು ತಿಳ್ಕೊಂಡಿರೋದು ತಿಳ್ಕೊಂಡಿರೋದು ನೋಡಿ ಇವ್ರಿಗೆ ಆಶ್ಚರ್ಯ ಆಗೋಯ್ತಂತೆ ಅವ್ರು ಅವಾಗ ಎರಡು ವಿಷಯ ಹೇಳ್ತಾರೆ ನೀವು ಡೆವಲಪ್ಮೆಂಟ್ಗಾಗಿ ನಮಗೆ ಯಾವ ಯಾವ ಕ್ಷೇತ್ರಗಳಿಗೆ ಹಣ ಕೊಡಬೇಕು ಅಂದರೆ ಒಂದು ಸ್ವಚ್ಛ ಭಾರತ ಕ್ಲೀನ್ಲಿ ಕ್ಲಿನ್ಲಿನೆಸ್ಗೆ ಎರಡನೇದು ಪವರ್ಗೆ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ನಾವು ಏನು ಹೇಳ್ತೀವಿ ಆ ಪವರ್ ಭಾರತಕ್ಕೆ ಬೇಕು ಅದಕ್ಕಾಗಿ ನೀವು ಹಣ ಕೊಡಿ ಅಂತ ಒನ್ ಬಿಲಿಯನ್ ಡಾಲರ್ ಸಾಲ ಕೊಟ್ಟಿದೆ ಈಗ ಇದು ಒಂದು ರೆಕಾರ್ಡ್ ಇದು ಯಾವುದೇ ಒಂದು ಪ್ರಾಜೆಕ್ಟ್ಗೆ ಒನ್ ಬಿಲಿಯನ್ ಆರುನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಒಂದೇ ಒಂದು ಪಾ ಸಾರಿ ಆರು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಒಂದೇ ಒಂದು ಪ್ರಾಡಕ್ಟ್ ಪ್ರಾಜೆಕ್ಟ್ ಕೊಟ್ಟಿರುವಂಥದ್ದು ಈಗ ನಾವು ಏನು ವರ್ಲ್ಡ್ ಬ್ಯಾಂಕ್ ನೋಡ್ತಾ ಇದ್ದೀವಿ ಇದರಲ್ಲಿ ಮೋದಿಯವರು ಇನ್ನೂ ಒಂದು ಸ್ಟ್ರಾಟಜಿ ಏನಂತಂದರೆ ನೋಡಿ ಭಾರತ ಮತ್ತು ಚೀನಾ ಮೇಲೆ ಬಹಳ ಒತ್ತಡ ಇದೆ ನೀವು ದೊಡ್ಡ ದೊಡ್ಡ ರಾಷ್ಟ್ರಗಳು ಪಾಪ್ಯುಲೇಷನ್ ಜಾಸ್ತಿ ಇದೆ ಇಲ್ಲಿ ಕಾರ್ಬನ್ ಎಮಿಷನ್ಸ್ನ ಕಡಿಮೆ ಮಾಡಿ ಅಂತ ಹೇಳಿ ಸೊ ಅಲ್ಲಿ ಚೈನಾ ಏನು ಮಾಡ್ತಿದೆ ಎಮಿ ಅಫ್ಕೋರ್ಸ್ ಅದು ತುಂಬ ಎಮಿಷನ್ ಫ್ಯಾಕ್ಟ್ರಿಗಳು ತುಂಬ ಇದೆ ಎಮಿಷನ್ ಜಾಸ್ತಿ ಇದೆ ಟ್ರಾಫಿಕ್ ಪ್ರಾಬ್ಲಮ್ಸ್ ಇದೆ ಭಾರತದಲ್ಲಿ ಏನು ತಲೆ ಒಂದು ತಲೆಗೆ ಅಷ್ಟು ಎಮಿಷನ್ ಇಲ್ಲ ಆದ್ರೆ ಮೋದಿಯವ್ರೇನು ಹೇಳ್ತೇವೆ ನಾವು ಹೇಗಿದ್ರು ಅಷ್ಟೊಂದು ಎಮಿಷನ್ ಮಾಡ್ತಾ ಇಲ್ಲ ಅಷ್ಟೊಂದು ಮಾಲಿನ್ಯ ಮಾಡ್ತಾ ಇಲ್ಲ ನಾವು ಸೋಲಾರ್ ಎನರ್ಜಿನ ಉಪಯೋಗ ಮಾಡಿ ನಾವು ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡೋಣ ಅಂತ ಹೇಳಿ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಒಳಗಡೆ ಮೂವತ್ತು ಪಟ್ಟು ಜಾಸ್ತಿ ಮಾಡಿ ಏನು ಒಂದು ನೂರು ಗಿಗಾ ವಾಟ್ಸ್ ನಿರ್ಮಾಣ ಮಾಡಬೇಕು ಇದು ಉತ್ಪನ್ನ ಮಾಡಬೇಕು ಸೋಲಾರ್ ನಮ್ಮಲ್ಲಿ ಮುನ್ನೂರು ದಿನ ಸೂರ್ಯ ಇಲ್ಲಿ ಬೆಳಗ್ತಾ ಇರ್ತಾನೆ ಯಾವ ರಾಷ್ಟ್ರಕ್ಕಿದೆ ಇಷ್ಟೊಂದು ಸೂರ್ಯದ ಪವರ್ ಆ ಪವರ್ ಅನ್ನ ಎಲೆಕ್ಟ್ರಿಸಿಟಿಗೆ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿ ಮೂವತ್ತು ಪಟ್ಟು ಜಾಸ್ತಿ ಮಾಡ್ತೀವಿ ನಿಜ ನಾಲ್ಕು ವರ್ಷದಲ್ಲಿ ಆಲ್ ದ ಬೆಸ್ಟ್ ಆಗುತ್ತಾ ನೋಡೋಣ ಮತ್ತೆ ಇದನ್ನ ಈ ಒಂದು ವರ್ಲ್ಡ್ ಬ್ಯಾಂಕ್ ನಮ್ಗೆ ಏನ್ ಸಾಲ ಕೊಡ್ತಾ ಇದೆ ಸೋಲಾರ್ ಟೆಕ್ನಾಲಜಿಗೆ ಇದನ್ನ ನೋಡಿ ಸಾಫ್ಟ್ ಬ್ಯಾಂಕ್ ಅಂತ ಜಾಪನೀಸ್ ಬಹಳ ದೊಡ್ಡ ಬ್ಯಾಂಕ್ ಅವರು ಕೂಡ ಮತ್ತೆ ಫಾಕ್ಸ್ಕಾನ್ ತೈವಾನ್ ಫಾಕ್ಸ್ಕಾನ್ ಈ ಎರಡೂ ಸಂಸ್ಥೆಗಳು ಸಾಲ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಬೆಂಗಳೂರು ಬೆಂಗಳೂರು ಹತ್ರ ಹತ್ರ ಬರ್ತಾ ಇದೆ ಸೊ ಇವೆಲ್ಲ ನಾವು ನೋಡಿದ್ರೆ ಕರ್ನಾಟಕಕ್ಕೂ ಇದನ್ನ ಡೈರೆಕ್ಟ್ ಉಪಯೋಗ ಇದೆ ಇಲ್ಲಿ ಸೋಲಾರ್ ಪಾರ್ಕ್ ಗಳು ಬರ್ತಾ ಇದೆ ಹಣ ಜಪಾನ್ ಇಂದ ತೈವಾನ್ ಇಂದ ಫಾರಿನ್ ಮೂಲಗಳಿಂದ ಭಾರತಕ್ಕೆ ಹರಿಯೋದಿದೆ ಮತ್ತೆ ಎಕ್ಸ್ಟ್ರಾ ಮ್ಯಾನಿಫ್ಯಾ ಅಂತ ಒಂದು ಸಾಧ್ಯತೆ ಇದೆ ಭಾರತದಲ್ಲಿ ಎಕ್ಸ್ಟ್ರಾ ಪವರ್ ಇರ್ಬೋದು ಅದನ್ನ ನಾವು ಬೇರೆ ದೇಶಗಳ ಮಾರಿ ಅದರಿಂದನೂ ಪ್ರಾಫಿಟ್ ಮಾಡ್ಕೊಳ್ಬಹುದೇನೋ ಅನ್ನೋ ಒಂದಿದೆ ಬಟ್ ಫೆಂಟಾ ಫೆಂಟಾಸ್ಟಿಕ್ ಬೆಳವಣಿಗೆ ಯಾವುದೋ ಇದುವರೆಗೂ ನೋಡಿ ಅರವತ್ತೆಂಟು ವರ್ಷಗಳಲ್ಲಿ ಯಾವ ಪ್ರೈಮ್ ಮಿನಿಸ್ಟರ್ಗೂ ವರ್ಲ್ಡ್ ಬ್ಯಾಂಕ್ ಅಥವಾ ಬೇರೆ ಸಂಸ್ಥೆಯವರು ಬಿಗ್ ಫ್ಯಾನ್ ಅಂತ ಹೇಳ್ಕೊಂಡಿಲ್ಲ ಸೊ ಬಹಳ ಸಂತೋಷದ ವಿಷಯ ಫ್ಯಾನ್ ಫಾಲೋವಿಂಗ್ ವರ್ಲ್ಡ್ ಬ್ಯಾಂಕ್ ವರೆಗೂ ತಲುಪಿದೆ ಅಂತ ಅನ್ನೋದು ಎಸ್ ಇನ್ನು ರಿಯಾಲಿಟಿ ಸಂಸ್ಥೆ ಡಿಎಲ್ಎಫ್ ಹಾಗೂ ವಾಲ್ರಾ ಅವರ ಸ್ಕೈಲೈಟ್ ಹಾಸ್ಪಿಟಾಲಿಟಿ ನಡುವಿನ ಒಪ್ಪಂದ ಸೇರಿದಂತೆ ಹರಿಯಾಣದಲ್ಲಿ ನಡೆದಿರುವಂತಹ ನಡೆದಿದೆ ಎನ್ನಲಾದಂತಹ ಭೂ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಲಿಕ್ಕೆ ನೇಮಿಸಿದ ನ್ಯಾಯಮೂರ್ತಿ ಎಸ್ ಎನ್ ದಿಂಗ್ರಾ ಸಮಿತಿ ತನಿಖೆಯನ್ನು ಪೂರ್ಣಗೊಳಿಸಿದೆ ಆದರೆ ಘೋಷಣೆಗೆ ಮಾತ್ರ ಯಾಕೋ ಹಿಂದೇಟು ಹಾಕ್ತಾ ಇದೆ ಈಗಾಗಲೇ ವರದಿಯನ್ನು ಪ್ರಕಟಿಸಬೇಕಿತ್ತು ಆದರೆ ಈಗ ಅಂತ ಇನ್ನೊಂದು ವಾರ ಕಾಲಾವಕಾಶ ಕೇಳುವ ಮೂಲಕ ಹಲವು ಅನುಮಾನಗಳನ್ನು ಹುಟ್ಟು ಹಾಕಿದೆ ಇನ್ನೊಂದೆಡೆ ತಮ್ಮ ಫೇಸ್ಬುಕ್ ಪೋಸ್ಟ್ ನಲ್ಲಿ ಬರೆದುಕೊಂಡಿರುವ ರಾಬರ್ಟ್ ವಾದ್ರಾ ನನ್ನ ವಿರುದ್ಧ ಹತ್ತಾರು ಸುಳ್ಳು ಕೇಸ್ಗಳಿವೆ ಇಲ್ಲಿ ಸಲ್ಲದ ಆರೋಪ ಮಾಡಲಾಗಿದೆ ಯಾವುದನ್ನೂ ಸಾಬೀತುಪಡಿಸಲಿಕ್ಕೆ ಸರ್ಕಾರದಿಂದ ಸಾಧ್ಯ ಇಲ್ಲ ಅಂತ ಬರೆದುಕೊಂಡಿದ್ದಾರೆ ಎಸ್ ತನಿಖೆ ಪೂರ್ಣ ಆಗಿದೆ ಘೋಷಣೆಯೊಂದೇ ಬಾಕಿ ಅದರಲ್ಲಿ ವಿಳಂಬ ಆಗ್ತಾ ಇರೋದು ಈ ಬೆಳವಣಿಗೆಗಳು ಅದು ಹೇಗೆ ಸಾಗತ್ತೆ ಅಂತ ಆ ಥರ ಆಗಿಲ್ಲ ಅದು ನಿಮಗೆ ನೆನ್ಪಿರ್ಬಹುದು ಕಳೆದ ವರ್ಷ ಮೇಯಲ್ಲಿ ಏನು ಜಸ್ಟಿಸ್ ಡಿಂಗ್ರಾವ್ರನ್ನ ಇದೊಂದು ತನಿಖೆ ಮಾಡಿ ಹೇಳಿ ಅಂತಂದ್ರು ಆರು ತಿಂಗಳು ಟೈಮ್ ಕೊಟ್ಟಿದ್ರು ಆರು ತಿಂಗಳಲ್ಲಿ ಆಗಿಲ್ಲ ಮತ್ತೆ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಜೂನ್ ಮೂವತ್ತನೇ ತಾರೀಕು ನೀವು ಟೈಮ್ ಕೊಟ್ಟಿದ್ರು ಅಂದ್ರೆ ನಿನ್ನೆವರೆಗೂ ಟೈಮ್ ಕೊಟ್ಟಿದ್ರು ಅದರಲ್ಲಿ ವರದಿ ಕೊಡಿ ಅಂತ ಅಷ್ಟ ಸಾಧ್ಯ ಇಲ್ಲ ಒಂದು ವಾರ ಅಲ್ಲ ಆರು ವಾರದ ಟೈಮ್ ಕೇಳಿದಾರೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ನಾವು ಕಲೆ ಹಾಕಬೇಕು ಅಂತ ಹೇಳಿ ಇಲ್ಲಿ ಮೂರು ವಿಷಯಗಳು ಬಹಳ ಮುಖ್ಯವಾಗಿ ನಮಗೆ ಕಾಣುತ್ತೆ ಒಂದು ಯಾಕೆ ಇದು ಕಟ್ಟರ್ ಸರ್ಕಾರ ಇದನ್ನು ನೇಮಕಾತಿ ಮಾಡ್ತು ಇದು ಇಲ್ಲಿಗಲ್ ಅಂತ ಹೇಳಿ ಹಿಂದಿನ ಸಿ ಎಂ ಹೂಡಾ ಅವರು ಹೇಳ್ತಿರುವಂಥದ್ದು ಅದು ಕರೆಕ್ಟಲ್ಲ ಯಾಕಂದರೆ ಕ್ಯಾಬಿನೆಟಿನ ಸ್ಯಾಂಕ್ಷನ್ ಇದಕ್ಕಿದೆ ಮತ್ತೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆಯಿತು ಅವ್ರು ಫಸ್ಟು ಹಳ್ಳಿಗಳ ಹೆಸರು ಕೊಟ್ಟರು ಈ ಹಳ್ಳಿಗಳೇ ಸೆಕ್ಟರ್ಗಳಾಯಿತು ಗುರುಗ್ರಾಮ ನಿಮಗೆ ನೆನಪಿರ್ಬೋದು ಅದು ಪ್ಲಾಂಟ್ ಸಿಟಿಯಾಗಿ ಪರಿವರ್ತನೆ ಆಗ್ತದೆ ಸೊ ಅಲ್ಲಿ ಸೆಕ್ಟರ್ಗಳಾಯಿತು ಸೊ ಮುಂಚೆ ಹಳ್ಳಿಗಳ ಹೆಸರು ಭಾರ ಈ ಬೆಂಗಳೂರಲ್ಲೂ ಇದೇ ಥರ ಆಗುತ್ತೆ ಹಳ್ಳಿಗಳು ಬೇರೆ ಏನೋ ಇವಾಗ ಬನ್ಶಂಕರಿ ಲೇಔಟ್ ಆಗುತ್ತೆ ಇನ್ನೇನೋ ಲೇಔಟ್ ಆಗುತ್ತೆ ಅರ್ಕಾವತಿ ಲೇಔಟ್ ಆಗುತ್ತೆ ಸೊ ಆ ಥರ ಚೇಂಜ್ ಆಯಿತು ಒಂದು ಎರಡನೇದು ರೀ ಇವ್ರಿಗೆ ಮುಂಚೆ ಹೆಂಗ್ ಗೊತ್ತಾಗೋಯ್ತು ಇವ್ರ ಹೆಸರಿದೆ ಅದರಲ್ಲಿ ಅಂತ ಇನ್ನೂ ವರದಿನೇ ಹೊರಗೆ ಬಂದಿಲ್ಲ ರಾಬರ್ಟ್ ವಡ್ರಾ ಅವ್ರ ಹೆಂಗ್ ಗೊತ್ತಾಯ್ತು ಅವ್ರ ಹೆಸರು ಅದ್ರಲ್ಲಿ ಇದೆ ಅಥವಾ ಅವ್ರು ಅವ್ರ ಹಿಂದೆ ಇವ್ರು ಬಿದ್ದಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಪೊಲಿಟಿಕಲ್ ವೆಂಡೆಟಾ ಅಂತಾರೆ ಪೊಲಿಟಿಕಲ್ ಇದು ಸ್ಕೀಮ್ ಅಂತ ಹೆಂಗೆ ಗೊತ್ತಾಯ್ತು ಗೊತ್ತಾಯ್ತವ್ರಿಗೆ ಅದು ಇನ್ನೂ ವರದಿ ಬಂದ್ಮೇಲೆ ಅದು ಕ್ಲಿಯರ್ ಆಗುವಂಥದ್ದು ಮೂರನೇದು ಇದರಲ್ಲಿ ಜಸ್ಟಿಸ್ ಢಿಂಗ್ರಾವ್ ಅವರು ಹಣ ತಗೊಂಡಿದ್ದಾರೆ ಡೀಲ್ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಜೊತೆ ಅಂತ ಒಂದಿದೆ ಇನ್ಫ್ಯಾಕ್ಟ್ ನಿನ್ನೆ ಸ್ವಲ್ಪ ನಾನು ನೋಡ್ತಿದ್ದಾಗ ಅಲ್ಲಿ ಡೀಲ್ ಏನಾಗಿದೆ ಗೊತ್ತಾ ಅದೊಂದು ಸ್ಕೂಲ್ ಇದೆ ಯಾವುದೋ ಒಂದು ಇಂಟೀರಿಯರ್ ಏರಿಯಲ್ಲಿ ಅಲ್ಲಿ ಹರಿಯಾಣದಲ್ಲಿ ಒಂದು ಸ್ಕೂಲ್ ಇದೆ ಆ ಸ್ಕೂಲಿಗೆ ರಸ್ತೆ ಹಾಕಿಸ್ಕೊಡ್ತಾ ಇದೆ ಸರ್ಕಾರ ಅದನ್ನು ಡೀಲ್ ಅಂತ ಕರೀತಾ ಇದಾರೆ ಕಾಂಗ್ರೆಸ್ ಅವರು ಸೊ ಕಾದ್ ನೋಡ್ಬೇಕು ಇನ್ನು ವರದಿ ಬರಕ್ ಆರು ವಾರ ಇದೆ ಒಂದು ಅಲ್ಲ ಆರು ವಾರ ಇದೆ ಆರು ವಾರ ನಂತರ ಏನು ವರದಿ ಬರುತ್ತೆ ಅದ್ರಲ್ಲಿ ನಿಜ್ ರಾಬರ್ಟ್ ವಾಟರ್ ಅವ್ರ ಹೆಸರು ಇದೆಯೋ ಅಂತ ಬಟ್ ಎನಿವೆ ಅವ್ರು ಎಲ್ಲಾ ದಾಖಲೆ ಪಬ್ಲಿಕ್ ಅಲ್ಲಿ ಇವತ್ತು ನಮ್ಗೆ ಅವೈಲೇಬಲ್ ಇದೆ ಅದೇನೇನಾಯ್ತು ಡಿಎಲ್ ಎಫ್ ಜೊತೆ ಇಡೀ ಹಗರಣ ನಮ್ಮ ಯಾವತ್ತಿದ್ರೂ ಹೊರ ಬಂದೇ ಬರೋದು ಎಸ್ ನ್ಯೂಸ್ ನ್ಯೂಸ್ ಮುಗಿಸುವಂತಹ ಸಮಯ ಥ್ಯಾಂಕ್ ಯು ಸೋ ಮಚ್ ಜಿ ಈಗ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಸಿನಿಮಾ ಹಂಗಾಮ ಪ್ರಸಾರವಾಗುತ್ತೆ ಅದನ್ನು ಕೂಡ ತಪ್ಪದೆ ವೀಕ್ಷಿಸಿ ನಮಸ್ಕಾರ ಶುಭ